ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಅವರ ತಂದೆ ಏನು ರೇವಣ್ಣ ಏನಿದ್ದಾರೆ ಅವರು ಬೆಳಗ್ಗೆಯಿಂದನೂ ಕೂಡ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಒಂದು ಪೂಜೆಯನ್ನು ಮಾಡಿರುವಂತದ್ದು. ಇದೀಗ ಯಾವ ರೀತಿಯಾಗಿ ಅವರ ಪುತ್ರನಿಗೆ ಗೆಲ್ಲುವುದಕ್ಕೆ ಯಾವ ರೀತಿಯಾಗಿ ಒಂದು ಅರ್ಕೆಯನ್ನು ಒತ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರನ್ನ ಕೇಳೋಣ. ಸರ್, ಬೆಳಗ್ಗೆಯಿಂದನೂ ಕೂಡ ವಿವಿಧ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರಿ, ಪುತ್ರನ ಗೆಲ್ಲುವುದಕ್ಕೆ ಯಾವ ರೀತಿಯಾದಂತಹ ಒಂದು ಆರೈಕೆ ಮಾಡಿದ್ರೆ ಅಂದ್ರೆ ಈಗ ನಾವು ಇಷ್ಟೇ ಬೆಳಿಗ್ಗೆ ಲಕ್ಷ್ಮೀ ನರಸಿಂಹ ನಮ್ಮ ಗ್ರಾಮ ದೇವತೆ. ಪ್ರತಿ ವರ್ಷ ನಾವು ಯಾವುದೇ ಚುನಾವಣೆ ನಿಲ್ಲಬೇಕಾದ್ರೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಹೋಗ್ತೀವಿ. ಅದಾದಮೇಲೆ ನಮ್ಮ ಕುಲದೇವರು ಈಶ್ವರ, ನಮ್ಮ ಅರ್ಧಂಡೆ ಈಶ್ವರ, ಅಲ್ಲೂ ಅಷ್ಟೇ ಯಾವಾಗಲೂ ನಾವು ಅರ್ಜಿ ಎಲ್ಲ ಇಟ್ಟು ಅಲ್ಲಿ ಪೂಜೆ ಮಾಡಿ ಹೊರಡೋದು. ಮತ್ತು ರಂಗನಾಥ ದೇವೇಗೌಡರು ರಾಜಕೀಯ ಶಕ್ತಿ ಕೊಟ್ಟಂಥ ದೇವರು ರಂಗನಾಥ. ರಂಗನಾಥ ಶೃಂಗೇರಿ ಶಾರದಾ ದೇವಿ ಗುರುಗಳ ಆಶೀರ್ವಾದದಿಂದ ಇವತ್ತು ಎಲ್ಲ ದೇವರುಗಳು ಇದು ಮಾಡಿ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಪ್ರಜ್ವಲ್ ಅವರು ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ದೇವೇಗೌಡರು ಇನ್ನು 60 ವರ್ಷದಲ್ಲಿ ಈ ರಂಗನಾಥನ ಆಶೀರ್ವಾದದಿಂದ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಬಡವರು ಕೆಲಸ ಮಾಡಿ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡಲಿ ಅನ್ನೋ ದೃಷ್ಟಿ ದೇವರ ಆಶೀರ್ವಾದ ಬೇಕು. ಇವತ್ತು ಏನು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ನಾವು ಸಾಕಷ್ಟು ಅಭಿವೃದ್ಧಿ ಕೆಲಸ ಇವತ್ತು 5 ವರ್ಷ 10 ತಿಂಗಳಲ್ಲಿ ಮಾಡಿದ್ದೀವಿ. ಕುಮಾರಸ್ವಾಮಿ ಸರ್ಕಾರದಲ್ಲಿ ದೇವೇಗೌಡರ ಆಶೀರ್ವಾದ, ದೇವೇಗೌಡರು 60 ವರ್ಷ, ಪ್ರಜ್ವಲರು ಅತ್ಯಧಿಕ ಮತ್ತಿಂದ ಗೆಲ್ತಾರೆ, ಜನತೆ ಆಶೀರ್ವಾದ, ದೇವರ ಆಶೀರ್ವಾದ. ಮೈತ್ರಿ ಪಕ್ಷ ಈಗಾಗಲೇ ನಿರ್ಧಾರ ಆಗಿದೆ ಸರ್, ಕಾಂಗ್ರೆಸ್ ಅವ್ರು ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಹಾಸನದಲ್ಲಿ ಕೆಲವರು ಕೂಡ ಅಸಮಾಧಾನ ಇದ್ದಾರೆ ಎನ್ನುವಂಥದ್ದು, ಜೊತೆಗೆ ಎ.ಮಂಜು ಕೂಡ ಈಗ ಬಿಜೆಪಿಗೆ ಹೋಗಿದ್ದಾರೆ, ಎಲ್ಲೋ ಒಂದು ಕಡೆ ಕಷ್ಟ ಅನ್ಸಲ್ವಾ ಸರ್ ಅವ್ರನ್ನ ಹಾಗೆ ಸೋಲಿಸೋದಕ್ಕೆ ಅಂತ? ಅವ್ರ ವಿಷಯದಲ್ಲಿ ನಾನು ನೋಡ್ರಿ, ದೈವಾನುಗ್ರಹ ಇರುವ ಯಾರೇನು ಮಾಡೋಕ್ಕೆ, ಅವ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೋ ನಾನು ಪೊಳ್ಳೆದ್ದು ನಡೀರಿ. ಯಾವ ರೀತಿಯಾದ ತಂತ್ರವನ್ನು ಮಾಡ್ಕೊಂಡಿದ್ರಂತ ಸರ್ ಪುತ್ರನ ಗೆಲ್ಲುವುದಕ್ಕೆ? ಜನತೆ ಆಶೀರ್ವಾದ, ದೇವರ ಆಶೀರ್ವಾದ ಇರೋವರಿಗೆ ಏನೂ ಆಗಲ್ಲ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರ ಮಾತು, ಏನು ದೈವ ಶಕ್ತಿ ಇರುವ ತನಕನೂ ಕೂಡ ಯಾರು ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ದೈವ ಶಕ್ತಿಯಿಂದನೇ ನಮ್ಮ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಗೆಲ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ ಜೀವಿ, News18 Kannada, ಹಾಸನ್.